ನಮಸ್ತೆ, ಟ್ರಿಕ್ಕಿ ವೆಲ್ ಟ್ರಿಕ್ಕಿ ನೋಟ್ಸ್ಗೆ ಸ್ವಾಗತ ನಿಮಗೆಲ್ಲ. ನಾನು ಸೌಮ್ಯ ಶಾಸ್ತ್ರಿ. ಗಡ್ಬಡ್ ನೋಡಿದ ಕೂಡಲೇ ಯಾರ ಬಾಯಲ್ಲಾದರೂ ನೀರು ಬರಿಸುವಂಥ ನಮ್ಮ ಮಂಗಳೂರಿನ ವರ್ಲ್ಡ್ ಫೇಮಸ್ ಐಸ್ಕ್ರೀಮ್ ಇದು ಅಲ್ವಾ? ಅಭಿಗೆ ಸ್ಕೂಲಲ್ಲಿ ಕುಕ್ ವಿದ್ ಮಾಮ್ ಅಂತ ಒಂದು ಆ್ಯಕ್ಟಿವಿಟಿ ಕೊಟ್ಟು ಫ್ರೂಟಿ ಟ್ರೀಟ್ಸ್ ಅಂತ ಥೀಮ್ ಕೊಟ್ಟಿದ್ದರು. ಇದು ಕಂಪ್ಲೀಟ್ಲಿ ಹೆಲ್ದಿ, ಎಲ್ಲವೂ ಕೂಡ ಮನೆಯಲ್ಲೇ ಮಾಡಿದ್ದು. ಮಕ್ಕಳೊಟ್ಟಿಗೆ ಅಡುಗೆ ಮಾಡುವ ಒಂದು ಅನುಭವ ಬೇರೆ, ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದ್ದೆವು ಇದನ್ನು. ನೋಡಿ ಹೇಗಿತ್ತು ಅಂತೇಳಿ. ಇವನು ನನ್ನ ತುಂಟಕಂದ ಅಭಿರಾಮ್ ಶಾಸ್ತ್ರಿ. Thank you, mommies, for joining in. Thank you, ma'am. You're most welcome in one grade E. Thank you, ma'am. Yes. ನಮ್ಮ ಕುಕ್ಕಿಂಗ್ ಈಗ ಸರ್. ಇದು ಮಲ್ಬೆರಿ ಸಾಸ್. ಯಾವುದೇ ಸ್ಟ್ರಾಬೆರಿ ಅಥವಾ ಮಲ್ಬೆರಿ ಅಥವಾ ಯಾವುದೇ ಬೆರ್ರಿ ಫ್ಯಾಮಿಲಿ ಫ್ರೂಟ್ಸನ್ನು ತಗೊಂಡು ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಬೆಲ್ಲದೊಟ್ಟಿಗೆ ಕಾಸಿದ್ದು ತಿಕ್ಕಾಗುವಾಗ ಸ್ಟವ್ ಆಫ್ ಮಾಡಿದ್ದಷ್ಟೇ. ಜಸ್ಟ್ ಒಂದು 3-4 ನಿಮಿಷದ ಕೆಲಸ ಅಷ್ಟೇ. ಇದು ಗಡ್ಬಡಲ್ಲಿ ಪಿಂಕ್ ಲೇಯರ್ಗೆ ಬೇಕಾಗಿ ಮಾಡಿಕೊಂಡದ್ದು. ಇದನ್ನು ಸರ್ವಿಂಗ್ ಗ್ಲಾಸಲ್ಲಿ ಫಸ್ಟ್ ಲೇಯರ್ ಇದನ್ನೇ ಹಾಕಿಕೊಂಡದ್ದು, ಎಷ್ಟು ಬೇಕೋ ಅಷ್ಟು. ಒಂದೆರಡು ಸ್ಪೂನ್ ಹಾಕಿ ನೋಡಿ, ಬೇಕಂತ ಹೇಳಿದರೆ ಮತ್ತೆ ಆ್ಯಡ್ ಮಾಡಿಕೊಳ್ಬೋದು. ಅದನ್ನು ಯೂನಿಫಾರ್ಮ್ಲಿ ಸ್ಪ್ರೆಡ್ ಮಾಡಬೇಕು. ಫಸ್ಟ್ ಲೇಯರ್ ಇದು. ಇದರ ಮೇಲೆ ಹಾಕಬೇಕಾದದ್ದು ಐಸ್ಕ್ರೀಮ್ನ ಒಂದು ಲೇಯರ್. ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಐಸ್ಕ್ರೀಮ್ ಮಾಡೋದು ಹೇಗೆ ಅಂತೇಳಿದರೆ, ಒಂದು ಕಪ್ ಹಾಲಿಗೆ ಒಂದು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತೊಂದೆರಡು ಡ್ರಾಪ್ ವೆನಿಲಾ ಎಸೆನ್ಸ್ ಹಾಕಿ ಅದನ್ನು ಕಾಯಿಸೋದು. ಅದು ಬಾಯ್ಲ್ ಆಗುವಾಗ ಮತ್ತೆ ಸ್ಟವ್ ಆಫ್ ಮಾಡಿ ತಣಿಲಿಕ್ಕೆ ಬಿಟ್ಟು ಅದನ್ನೇ ಫ್ರೀಸ್ ಮಾಡೋದು. ಸ್ವಲ್ಪ ಫ್ರೀಸ್ ಆದ ಮತ್ತೆ ಅದನ್ನು ಅಗೇನ್ ಮಿಕ್ಸಿಯಲ್ಲಿ ಹಾಕಿ ಒಂದು ರೌಂಡ್ ತಿರುಗಿಸಿಕೊಂಡು ಪುನಃ ಫ್ರೀಸ್ ಮಾಡಿದರೆ ಐಸ್ಕ್ರೀಮ್ ಸಾಫ್ಟಾಗಿ ಬರ್ತದೆ. ಸಿಂಪಲ್ ಆ್ಯಂಡ್ ಬೆಸ್ಟ್ ವೇ. ಐಸ್ಕ್ರೀಮನ್ನು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಮಾಡಿದ ಮತ್ತೆ ಫ್ರೂಟ್ಸ್ ಲೇಯರ್ ಹಾಕಿದ್ದು. ಯಾವ ಫ್ರೂಟ್ಸ್ ಕೂಡ ತಗೊಳ್ಬೋದು ನಿಮಗಿಷ್ಟದ್ದು. ತುಂಬ ವೆರೈಟಿ ಇದ್ದಷ್ಟು ಕಲರ್ ಕಲರಾಗಿ ಚೆಂದ ಕಾಣ್ತದೆ. ದಾಳಿಂಬೆ, ಕಿವಿ, ಆ್ಯಪಲ್, ಆರೆಂಜ್, ಹೀಗೆ ಯಾವ್ದು ಬೇಕಿದ್ರು ಕೂಡ ಹಾಕ್ಬೋದು. ಅಥವಾ ಬನಾನಾ ಇಷ್ಟ ಇದ್ದರೆ ಬನಾನಾ ಕೂಡ ಹಾಕ್ಬೋದು. ಅಷ್ಟಾದ ಮತ್ತೆ ಅದರ ಮೇಲೆ ಪುನಃ ಒಂದು ಲೇಯರ್ ಐಸ್ಕ್ರೀಮ್ ಹಾಕೋದು ಮತ್ತು ಅದನ್ನು ಈಕ್ವಲಿ ಸ್ಪ್ರೆಡ್ ಮಾಡೋದು. ಇದನ್ನೆಲ್ಲ ನೋಡುವಾಗ ಅಪ್ಪಿಗೆ ಸುಮ್ಮನೆ ಇರಲಿಕ್ಕಾಗಲೇ ಇಲ್ಲ. ಅವನಿಗೆ ತಿನ್ನಬೇಕು ಅಂತ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ತಿನ್ನೋದು ಅಂತ ಆವಾಗಲೇ ಕೇಳಲಿಕ್ಕೆ ಶುರು ಮಾಡಿದ್ದ. ಇದು ಪೈನಾಪಲ್ ಜ್ಯಾಮ್. ಪೈನಾಪಲ್ ಪಲ್ಪಿಗೆ ಬೆಲ್ಲ ಹಾಕಿಕೊಂಡು ಕಾಸಿದ್ದು, ಥಿಕ್ ಆಗುವಾಗ ಸ್ಟವ್ ಆಫ್ ಮಾಡಿ ಇಳಿಸಿದ್ದಷ್ಟೇ. ಐಸ್ಕ್ರೀಮಿನ ಮೇಲೆ ಒಂದು ಲೇಯರ್ ಈ ಪೈನಾಪಲ್ ಜ್ಯಾಮನ್ನು ಹಾಕಿಕೊಂಡದ್ದು, ಯೆಲ್ಲೋ ಕಲರ್ ಬರಲಿಕ್ಕೆ ಬೇಕಾಗಿ. ಈ ಸಾಸ್ ಅಥವಾ ಜ್ಯಾಮ್ ಮಾಡುವಾಗ ಬೆಲ್ಲವೇ ಹಾಕಬೇಕು ಅಂತಿಲ್ಲ. ಹೆಚ್ಚಿನವರು ಹಾಕೋದು ಸಕ್ಕರೆ. ನಾನು ಸಕ್ಕರೆ ಯೂಸ್ ಮಾಡೋದು ಕಮ್ಮಿ, ಹಾಗಾಗಿ ನಾನು ಹೆಚ್ಚಾಗಿ ಬೆಲ್ಲದಲ್ಲೇ ಮಾಡೋದು. ಸಕ್ಕರೆ ಬೇಕಿದ್ರೆ ಸಕ್ಕರೆಯಲ್ಲಿ ಕೂಡ ಮಾಡ್ಬೋದು. ಇದರ ಮೇಲೆ ಹಾಕಬೇಕಾದ್ದು ಡ್ರೈ ಫ್ರೂಟ್ಸ್ ಲೇಯರ್. ಯಾವ ಡ್ರೈ ಫ್ರೂಟ್ಸ್ ಕೂಡ ತಗೊಳ್ಬೋದು, ಸಣ್ಣ ಸಣ್ಣ ಪೀಸ್ ಮಾಡಬೇಕು ಅಷ್ಟೇ. ಖರ್ಜೂರ, ಗೋಡಂಬಿ, ಬಾದಾಮಿ, ಪಿಸ್ತಾ, ಈ ಥರ ಯಾವ್ದು ಬೇಕಿದ್ರೂ ತಗೊಳ್ಬೋದು. ನಿಮಗಿಷ್ಟದ್ದು ತಗೊಂಡ್ರೆ ಆಯಿತು. ಎಷ್ಟು ಬೇಕೋ ಅಷ್ಟನ್ನು ಹಾಕಿಕೊಂಡಾದ ಮತ್ತೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಅದನ್ನು. ಅದರ ಮೇಲಿಂದ ಒಂದು ಫುಲ್ ಸ್ಕೂಪ್ ಐಸ್ಕ್ರೀಮ್ ಹಾಕಿದ್ರೆ ಆಯಿತು. ನನ್ನ ಹತ್ರ ಸ್ಕೂಪಿಂಗ್ ಸ್ಪೂನ್ ಇರಲಿಲ್ಲ, ಹಾಗಾಗಿ ಇರುವ ಸಣ್ಣ ಸೌಟನ್ನೇ ತಗೊಂಡು ಅದನ್ನೇ ರೌಂಡ್ ರೌಂಡ್ ಮಾಡಿ ಸ್ಕೂಪಿನ ಶೇಪ್ ಬರೆಸಿಕೊಂಡದಷ್ಟೇ. ಈ ಟಾಪ್ ಲೇಯರಲ್ಲಿ ಐಸ್ಕ್ರೀಮ್ ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗ್ತದೆ, ಇಲ್ಲಂಥೇಳಿದರೆ ಚೆಲ್ಲಿ ಹೋಗುವ ಚಾನ್ಸಸ್ ಇರ್ತದೆ. ಈ ಐಸ್ಕ್ರೀಮ್ ವೆನಿಲವೇ ಆಗಬೇಕು ಅಂತಿಲ್ಲ, ಯಾವ ಫ್ಲೇವರ್ ಕೂಡ ಹಾಕ್ಬೋದು ಅಥವಾ ಯಾವುದೇ ಕಲರಲ್ಲಿ ಕೂಡ ಹಾಕ್ಬೋದು. ನನ್ನ ಹತ್ರ ಇದ್ದದ್ದು ವೆನಿಲಾ ಮಾತ್ರ ಅಂತ ಅಷ್ಟೇ. ಅದರ ಮೇಲೆ ನಾವೀಗ ಲಾಸ್ಟಿಗೆ ಹಾಕೋದು ಚಾಕ್ಲೇಟ್ ಸಾಸ್. ಈ ಚಾಕ್ಲೇಟ್ ಸಾಸನ್ನು ಕೂಡ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡದ್ದು. ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊಕ್ಕೋ ಪೌಡರ್ ತಗೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ನೀರು ಹಾಕಿಕೊಂಡು ಕಾಯಿಸಿದ್ದು. ಬಾಯ್ಲ್ ಆಗುವಾಗ ಸ್ವಲ್ಪ ತಿಕ್ಕಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಸ್ಟವ್ ಆಫ್ ಮಾಡಿದ್ರೆ ಅಷ್ಟೇ. ಈ ಸಾಸನ್ನು ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡ್ರೆ ಆಯಿತು. ತುಂಬ ಘಮಘಮ ಪರಿಮಳ ಬರ್ತದೆ ಮಾತ್ರ ಇದನ್ನು ಮಾಡುವಾಗ. ಇಷ್ಟು ಮಾಡಿದರೆ ನಮ್ಮ ಗಡ್ಬಡ ಐಸ್ಕ್ರೀಮಿನ ಪಾರ್ಟ್ ಎಲ್ಲ ಮುಗೀತು. ನೆಕ್ಸ್ಟ್ ಇದ್ದದ್ದು ಡೆಕೊರೇಷನ್ ಮಾಡಲಿಕ್ಕೆ. ಅದರ ಮೇಲೆ ಇಡಲಿಕ್ಕೆ ಚೆರ್ರಿ ಇರಲಿಲ್ಲ ನಮ್ಮ ಹತ್ರ, ಹಾಗಾಗಿ ನಾವು ಯೂಸ್ ಮಾಡಿದ್ದು ಪೊಮೊಗ್ರನೇಟ್ ಸೀಡ್ಸ್. ಇಲ್ಲಿ ಅಬಿಗೆ ಇದನ್ನು ಕಂಪ್ಲೀಟ್ ಮಾಡಿಕೊಳ್ಳಿಕ್ಕೆ ತಾಳ್ಮೆ ಇರಲಿಲ್ಲ. ಅವನಿಗೆ ತಿನ್ನೋದೊಂದೇ ತಲೆಯಲ್ಲಿತ್ತಷ್ಟೇ ಆವಾಗ. ಅಂತೂ ಮುಗೀತು, ನಾನು ಈಗಲೇ ತಿಂತೇನೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ. ಬರೀ ಗಡ್ಬಡ್ ಮಾಡಿದರೆ ಸಾಕಾಗಲಿಲ್ಲ, ಅದಕ್ಕೆ ಯೂಸ್ ಮಾಡಿದ ಫ್ರೂಟ್ಸನ್ನೆಲ್ಲ ಯೂಸ್ ಮಾಡಿಕೊಂಡು ಅದನ್ನು ಚಂದಕ್ಕೆ ಡೆಕೊರೇಟ್ ಮಾಡಿ ಪ್ರೆಸೆಂಟ್ ಮಾಡಬೇಕಿತ್ತು.
ಅಂತೂ ನಮ್ಮ ಸಿಂಪಲ್ ಡೆಕೊರೇಷನ್ ಮುಗಿಯಿತು. ಹೀಗೆ ಇಲ್ಲಿ ಗಮ್ಮತ್ತಾದದ್ದು ಅಂತ ಹೇಳಿದರೆ, ಅಭಿಯ ಮ್ಯಾಮಿಗೆ ಇದನ್ನು ಪ್ರೆಸೆಂಟ್ ಮಾಡುವಾಗ ಮ್ಯಾಮಿನ ರಿಯಾಕ್ಷನ್ ನೋಡಿ ನಕ್ಕು ನಕ್ಕು ಸಾಕಾಯ್ತು ನಮಗೆಲ್ಲ. ಇಲ್ಲಿ ನೋಡಿ ಈಗ. Wow, what is that, Abhira? Gadbad! It is looking so yummy, yummy. My mouth started watering. Oh my god. This is our Mangalore special, ma'am. Gadbad ice cream. Oh, Gadbad ice cream. It is looking so yummy. Abhira, stand to that ice cream. Oh, Gadbad ice cream. I like to eat now. He is drooling already. Oh, it is looking so yummy, yummy. ಗೊತ್ತಾಯ್ತಲ್ವಾ, ತುಂಬಾ ಸುಲಭ ಇದು. ಯಮ್ಮಿ ಯಮ್ಮಿ ಗಡ್ಬಡ ಐಸ್ ಕ್ರೀಮ್ ಮನೆಯಲ್ಲೇ ಮಾಡಿ ತಿನ್ನಿ. ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಳಿಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕ್ಯಾಚ್ ಯು ಆಲ್ ಒನ್ಸ್ ಅಗೇನ್. ಬಾಯ್.